ಅಲ್ಲಮ್ಮ ನೀ ವಚನ ಓದ್ತಿದ್ರೆ ಹಿಂದಿನ ಪರಿಸ್ಥಿತಿನೇ ನೆನಪಾಗುತ್ತೆ. ಕಂಡ ಕಂಡದ ನೆಲ್ಲವ ಕೊಂದು ಅಟ್ಟಹಾಸದಿ ವಿರೋಚನೆಗೆ ಕಾಣದೊಂದು ಜೀವಿಯು ಬಂದು ತಲ್ಲಣಿಸುವುದು ಜೀವವ ನೋಡ ಗುಹೇಶ್ವರ. ನಿಜನೇ, ನೋಡ್ ನೋಡ್ತಾನೆ ಒಂದು ವರ್ಷನೇ ಕಳೆದೋಯ್ತು, ಆದರೂ ಈ ಕ್ರೂರಿ ಕೊರೋನಾ ವೃದ್ಧನರ್ತನ ಮಾತ್ರ ಇನ್ನೂ ನಿಂತಿಲ್ಲ. ಈ ಒಂದು ವರ್ಷದಲ್ಲಿ ನನ್ನ ಎಷ್ಟೋ ಜನ ಪ್ರೀತಿ ಪಾತ್ರವನ್ನು ಕಳ್ಕೊಂಡಿದ್ದೀನಿ. ನೋಡಿದ್ದಲ್ಲ ಸ್ನೇಹಿತರೆ, ಮನುಷ್ಯ ತಾನೇ ಎಲ್ಲ ತನ್ನಿಂದಾನೇ ಎಲ್ಲ ಅಂತ ಬೆಳೀತಿದ್ದ ಅಂತವ್ಗೆ ಈ ಮಹಾಮಾರಿ ಕೊರೋನಾ ಒಂದು ನರಕದರ್ಶನವನ್ನೇ ಸೃಷ್ಟಿ ಮಾಡಿದೆ. ಆದರೂ ಈ ಕ್ರೂರಿ ಕೊರೋನಾಗೆ ಒಂದು ಅಂತ್ಯ ಅಂತ ಇರಬೇಕಲ್ಲ. ನಮ್ಮ ದೇಶದಲ್ಲಿ ಸಂಜೀವಿನಿ ಅಂತೆ ಒಂದಲ್ಲ ಅಂತ ಎರಡು ಲಸಿಕೆಗಳು ಬಂದಿವೆ. ನಮ್ಮ ಜನ ಹಾಕಿಸ್ಕೊಂಬೇಕಷ್ಟೇ. ಸಿಟಿ ಜನ ಏನಂತು ನಾ ಮುಂದು ತಾ ಮುಂದು ಅಂತ ಬೆಳೀತಿದ್ದಾರೆ. ಈ ಲಸಿಕೆ ಹಾಕಿಸ್ಕೊಳ್ಳೋಕ್ಕೆ ದಿನ ದಿನವೂ ಹೆಚ್ಚಾಗ್ತಿದ್ದಾರೆ. ಆದರೆ ಹಳ್ಳಿ ಜನದ ಕತೆ ಏನು? ಏನಕ್ಕ ನೆನ್ನೆ ಒತ್ತಾರನೇ ಯಾರೋ ಹಟ್ಟಿಗ್ ಬಂದಂಗಿತ್ತು, ಯಾರು ನಿಮ್ ಕಡೆರಾ? ಹ್ಮ್ ಕಣಕ್ಕ, ಅದೇ ಬೆಂಗ್ಳೂರಲ್ಲವರೆಲ್ಲ ನಮ್ ಹೋಗಿತ್ತಿರು, ಅವ್ರ ಮನೆಯವ್ರು ಬಂದಿದ್ರು. ಅದೇನೋ ಅವ್ರ ಅಟ್ಟ್ಯಾಗ ಫಂಕ್ಷನ್ ಇಟ್ಕೊಳರಂತ, ಅದಕ್ಕೆ ಕರೆಯೋಕೆ ಬಂದಿದ್ರು. ಓ ಸರಿ ಕಣಕ್ಕ, ಅದೇನೋ ಈ ಟಿ ವಿಯಲ್ಲಿ ಬೆಂಗಳೂರಲ್ಲಿ ಕೊರೋನಾ ಜಾಸ್ತಿ ಆಗಿತ್ತೆ ಅಂತ ಹೇಳ್ತವ್ರೆ, ನೀವು ನೋಡಿದ್ರೆ ಬೆಂಗಳೂರಿಂದ ಬಂದಿದ್ರು ಅಂತೀರಾ, ನಿಮ್ಗೇನು ಭಯ ಆಗಕ್ಕಿಲ್ವಾ? ಏ ಅದಕ್ಕೇನು ಭಯ, ಒಸಿ ಶುಂಠಿನೂ ಒಸಿ ಬೆಳ್ಳುನೂ ಗುದ್ದಿ ನೀರಲ್ಲಿ ಕುದಿಸಿ 15 ನಿಮಿಷಕ್ಕೆ ಒಂದ್ಸತಿ ಕುಡಿದ್ರೆ ಯಾವ ಕೊರೋನಾನು ಬರಲ್ಲ, ಎಂತದ ಬರಲ್ಲ. ಈ ಕಾಲದಲ್ಲೂ ನೀವಿನ್ನ ಈ ಗಾಳಿ ಸುದ್ದಿಯನ್ನೇ ನಂಬುತ್ತಿದ್ದೀರಲ್ವಾ? ನಮ್ಮ ದೇಶದಲ್ಲಿ ಒಂದಲ್ಲ ಅಂತ ಎರಡು ಲಸಿಕೆಗಳು ಬಂದಿದೆ. ಆ ಲಸಿಕೆಯನ್ನು ಹಾಕಿಸಿಕೊಳ್ಳುವುದನ್ನು ಬಿಟ್ಟು ನಿಂಬೆಹಣ್ಣು ಬೆಳ್ಳುಳ್ಳಿ ಅಂತ ಕೂತಿದ್ದೀರಲ್ವಾ? ಲಸಿಕೆನ? ಅಯ್ಯೋ ಅದೆಂತದ್ದೋ ಏನ್ ಕತೆನೋ, ಅದ್ರ ಬಗ್ಗೆ ಎಲ್ಲ ನಮ್ಗೆಲ್ಲ ಯಾರು ಹೇಳಕ್ ಬರ್ತಾರೆ? ತಾಯಿ ಅಷ್ಟಕ್ಕೆಲ್ಲ ಏಕೆ ಚಿಂತೆ ಮಾಡ್ತೀರಾ? ಲಸಿಕೆ ಬಗ್ಗೆ ನಾನು ನಿಮಗೆ ವಿವರಗಳನ್ನು ನೀಡುತ್ತೇನೆ. ಇದೇನಾ ಬಂದಿರೋದು? ಅದೇನೋ ಹಾಕಿಸ್ಕೊಂಡ್ರೆ ಜನರೆಲ್ಲ ಸಾಯ್ತಾರಂತೆ, ನೀನ್ ನೋಡಿದ್ರೆ ಇದನ್ನೇ ಹಾಕಿಸ್ಕೊಂಡ್ರಿ ಅಂತ ಪ್ರಚಾರ ಮಾಡ್ತಿದ್ಯಾ? ಸತ್ರು ಹಾಕಿಸ್ಕೊಳ್ಳಲ್ಲ. ಇದೇನು ಅಜ್ಜ, ಈ ವಯಸ್ಸಿನಲ್ಲಿ 4 ಜನಕ್ಕೆ ಬುದ್ಧಿವಾದ ಹೇಳುವವರು ನೀವೇ ತಪ್ಪಾಗಿ ತಿಳಿದುಕೊಂಡರೆ ಹೇಗೆ? ಬೇರೆಯವರಿಗೆ ಬುದ್ಧಿ ಯಾರು ಹೇಳುತ್ತಾರೆ? ಲಸಿಕೆ ಹಾಕಿಸಿಕೊಂಡರೆ ಕೊರೋನಾವನ್ನು ನಿಯಂತ್ರಣ ಮಾಡಬಹುದು. ಒಂದು ವೇಳೆ ಮುಂದೆ ಕೊರೋನಾ ಬಂದರೆ ಸಾಯುವ ಪರಿಸ್ಥಿತಿ ಬರುವುದಿಲ್ಲ, ಬೇಗನೆ ಗುಣಮುಖರಾಗುತ್ತಾರೆ. ಹೌದು, ಇದರಿಂದ ಮಹಾಮಾರಿ ಕೊರೋನಾ ತಡೆಗಟ್ಟಕೈತದ? ಹೌದಮ್ಮ, ಅದಕ್ಕೆ ಹೇಳ್ತಿರೋದು ಲಸಿಕೆ ಹಾಕಿಸ್ಕೊಳ್ರಿ ಅಂತ. ಅದಲ್ಲದೆ ನಮ್ಮ ದೇಶದಲ್ಲಿ ಒಂದಲ್ಲ ಅಂತ ಎರಡು ಲಸಿಕೆಗಳು ಬಂದಿವೆ. ಹಾಗಾದ್ರೆ ನಾವೆಲ್ಲ ಒಟ್ಟಿಗೆ ಹೋಗಿ ಲಸಿಕೆ ಹಾಕಿಸ್ಕೊಳ್ತೀವಿ. ಹೌದು, ಈ ಲಸಿಕೆನ ಎಲ್ಲ ಹಾಕಿಸ್ಕೊಳ್ಳೋದು? ಲಸಿಕೆ ಹಾಕಿಸಿಕೊಳ್ಳೋದಕ್ಕೆ ಫೋನ್ನಲ್ಲಿ ನೀವು ಆರೋಗ್ಯ ಸೇತು ಆ್ಯಪ್ ಅಥವಾ ಕೋವಿನ್ ಪೋರ್ಟಲಲ್ಲಿ ನೋಂದಣಿ ಮಾಡಿಕೊಳ್ಳಬೇಕು. ನೋಂದಣಿ ಮಾಡಿಕೊಂಡ ಕೂಡಲೇ ನೀವು ಲಸಿಕೆ ಪಡೆಯಬೇಕಾದ ದಿನಾಂಕ ಹಾಗೂ ಸಮಯ ನಿಮ್ಮ ಫೋನಿಗೆ ತಲುಪುವುದು. ನಮಗೆಲ್ಲ ಅದು ಗೊತ್ತಾಗಕ್ಕಿಲ್ವಲ್ಲಪ್ಪ. ಆಗಿಲ್ಲಮ್ಮ, ನಿಮ್ದೆಲ್ಲ ನೋಂದಣಿ ನಾನೇ ಮಾಡ್ತೀನಿ. ಇದಕ್ಕೆ ನಿಮ್ಮದೊಂದು ಫೋಟೋ, ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ರೇಷನ್ ಕಾರ್ಡ್ ಅಥವಾ ವೋಟರ್ ಐ ಡಿ, ಇದರಲ್ಲಿ ಯಾವುದಾದರೂ ಒಂದು ದಾಖಲೆಯನ್ನು ತೆಗೆದುಕೊಂಡು ಬನ್ನಿ. ಸರಿ ಅಣ್ಣ.
ಆಗಿದೆ. ನೀವು ಲಸಿಕೆ ಹಾಕಿಸಿಕೊಳ್ಳಬೇಕಾದ ದಿನಾಂಕವೂ ಬಂದಿದೆ. ನಾಳೆಯೇ ನೀವು ಸರ್ಕಾರಿ ಆಸ್ಪತ್ರೆಗೆ ಹೋಗಿ ನಿಮ್ಮ ಲಸಿಕೆಯನ್ನು ಹಾಕಿಸಿಕೊಳ್ಳಬಹುದು. ಆದರೆ ಒಂದು ಮಾತು, ನೀವು ನೋಂದಣಿಗೆ ಕೊಟ್ಟಿರುವ ದಾಖಲೆಗಳ ಜೊತೆ ನಿಮ್ಮದೊಂದು ಫೋಟೋ ತೆಗೆದುಕೊಂಡು ಹೋಗುವುದನ್ನು ಮರೆಯಬೇಡಿ. ಹಾಕಿಸ್ಕೋಬೇಕು ಅಂದ್ರೆ ದುಡ್ಡುಗೀಟ್ ಏನಾದ್ರೂ ಕೊಡ್ಬೇಕಾ? ಮೊದ್ಲು ಹೇಳ್ಬಿಡಪ್ಪ, ದುಡ್ಡುಗೀಟ್ ಏನಾದ್ರೂ ಕೊಡ್ಬೇಕು ಅಂದ್ರೆ ನಾನ್ ಈ ಲಸಿಕೆ ಹಾಕಿಸ್ಕೊಳಲ್ಲ. ಸರ್ಕಾರದವರು ಸರ್ಕಾರಿ ಆಸ್ಪತ್ರೆಯಲ್ಲಿ ಲಸಿಕೆಯನ್ನು ಉಚಿತವಾಗಿ ಹಾಕುತ್ತಿದ್ದಾರೆ. ಆದರೆ ನೀವು ಖಾಸಗಿ ಆಸ್ಪತ್ರೆಗೆ ಹೋದರೆ 250 ರೂಪಾಯಿಗಳನ್ನು ಕೊಟ್ಟು ಲಸಿಕೆ ಹಾಕಿಸಿಕೊಳ್ಳಬೇಕಾಗುತ್ತದೆ. ಹಂಗೇನು? ಹಂಗಾದ್ರೆ ನಾವೆಲ್ಲ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಲಸಿಕೆ ಹಾಕಿಸ್ಕೊಳ್ತೀವಿ. ಹೆಂಗು ನಮ್ದೆಲ್ಲ ರಿಜಿಸ್ಟರ್ ಆಗೈತೆ, ಹಂಗೆ ನಮ್ಮ ಮಕ್ಕಳದು ಮಾಡ್ಬಿಡಿ. ಎರಡ್ ಮೂರ್ ಸರಿ ಏನಕ್ಕೆ ಹೋಗೋದು? ಒಂದೇ ಸರಿ ಎಲ್ರು ಹೋಗಿ ಹಾಕಿಸ್ಕೊಬಿಡೋಣ. ಸರ್ಕಾರವು ಲಸಿಕೆ ಹಂಚುವಿಕೆಯಲ್ಲಿ ಕೆಲವು ನಿಯಮಗಳನ್ನು ಜಾರಿಗೊಳಿಸಿದೆ. ಮೊದಲನೆಯದಾಗಿ 45 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ಹಾಕುತ್ತಿದ್ದಾರೆ. ಆದರೆ ಈಗ ಹೊಸದಾಗಿ 18 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ಹಾಕುತ್ತಿದ್ದಾರೆ. ಓ, ಹಂಗೆಲ್ಲ ಇತ್ತ? ನಮ್ಗೆ ಗೊತ್ತಿರ್ಲಿಲ್ಲ. ನಮ್ಮ ಹುಡುಗರಿನ ಸಣ್ಣ ಸಣ್ಣವು ಬಿಡಣ್ಣ. ಏನಿದ್ದೀರಮ್ಮ, ಎಲ್ಲೋ ಹೋಗಿ ಬರ್ತಾ ಇದ್ದೀರಾ? ನಾನು ಎರಡನೇ ಬಾರಿ ಲಸಿಕೆ ಹಾಕಿಸ್ಕೊಂಡು ಬರ್ತಾ ಇದ್ದೀನಿ. ಏನು, ಎರಡನೇ ಸರಿನಾ? ಹೌದು ಅಣ್ಣ, ಅವಾಗನೇ ಎರಡು ಲಸಿಕೆ ಬಂದಾನೆ ಅಂದ್ರಿ. ಎರಡು ಸರಿ ಹಾಕಿಸ್ಕೋಬೇಕ ಲಸಿಕೆನ? ಹೌದು, ಕೋವಿಶೀಲ್ಡ್ ಮತ್ತೆ ಕೋವ್ಯಾಕ್ಸಿನ್ ಅಂತ ಎರಡು ಲಸಿಕೆನ ಬಿಟ್ಟಿದ್ದಾರೆ. ಈ ಎರಡು ಲಸಿಕೆಯಲ್ಲಿ ಯಾವ್ದಾದ್ರೂ ಒಂದು ಲಸಿಕೆನ ನಿಮ್ಗೆ ಎರಡು ಬಾರಿ ಹಾಕ್ತಾರೆ. ಮೊದಲನೇ ಡೋಸ್ ತಗೊಂಡ ಒಂದು ತಿಂಗಳ ನಂತರ ನಿಮ್ಗೆ ಮತ್ತೊಂದು ಡೋಸ್ನ ಹಾಕ್ತಾರೆ. ಎರಡು ಲಸಿಕೆಯಲ್ಲಿ ಯಾವ ಜಾಸ್ತಿ ಪರಿಣಾಮಕಾರಿ? ಒಂದ್ ಹೆಚ್ಚು ಒಂದ್ ಕಡಿಮೆ ಅಂತ ಏನಿಲ್ಲ, ಎರಡೂ ಪರಿಣಾಮಕಾರಿನೇ. ಆದ್ರೆ ನೀವು ಆಸ್ಪತ್ರೆಗೆ ಹೋಗಿದ್ದಿನ ಯಾವ ಲಸಿಕೆ ಇರುತ್ತೋ ಅದನ್ನ ನಿಮ್ಗೆ ಕೊಡ್ತಾರೆ. ಕಮಲಕ್ಕ, ನಿಮ್ ಅಪ್ಪಂಗೆ ಹುಷಾರಿಲ್ಲ ಅಂದ್ರಲ್ಲ, ಮೊದ್ಲು ಅವ್ರನ್ನ ಕರ್ಕೊಂಡೋಗಿ ಹಾಕ್ಸು. ಇಲ್ಲ ಮ್ಯಾಮ್, ತೀವ್ರವಾಗಿ ಅನಾರೋಗ್ಯದಿಂದ ಬಳಲುತ್ತಿರುವವರು, ಗರ್ಭಿಣಿ ಹೆಂಗಸರು, ಬಾಣಂತಿಯರು ಮತ್ತೆ ಕೊರೋನಾ ರೋಗಿಗಳು, ತಿಂಗಳ ರಜೆಯಲ್ಲಿರುವ ಹೆಂಗಸರು ಇವರ್ಯಾರು ಲಸಿಕೆ ಹಾಕಿಸಿಕೊಳ್ಳುವಂತ. ಹಾಗಾದ್ರೆ ಲಸಿಕೆ ಹಾಕಿಸ್ಕೊಂಡು ಬಂದ್ಮೇಲೆ ಮಾಸ್ಕ್ ಹಾಕಂಗಿಲ್ಲ ಅಲ್ವಾ? ನಂಗಂತೂ ಸಾಕಾಯ್ತು, ಉಸಿರಾಡಕ್ಕೆ ಆಗ್ತಾ ಇರ್ಲಿಲ್ಲ. ನಾನಂತೂ ಲಸಿಕೆ ಹಾಕಿಸ್ಕೊಂಡು ಬಂದ್ಮೇಲೆ ಈ ಮಾಸ್ಕ್ ಒಲೆಗೆ ಹಾಕ್ತೀನಿ. ಇಲ್ಲ ಮಾಡಬೇಡಿ, ಲಸಿಕೆ ಕೊರೋನಾ ನಿಯಂತ್ರಣಕ್ಕೆ ಸಹಾಯಕನೇ. ಆದರೂ ಲಸಿಕೆ ಹಾಕಿಸಿಕೊಂಡರೆ ಕೊರೋನಾ ಬರುವುದಿಲ್ಲ ಎಂದು ಹೇಳಲಾಗುವುದಿಲ್ಲ. ಲಸಿಕೆ ಹಾಕಿಸಿಕೊಂಡರ ನಂತರವೂ ಮಾಸ್ಕ್ ಧರಿಸಿ ಕೊರೋನಾ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ. ಹಾಗಾದರೆ ಮಾತ್ರ ನಾವು ಪ್ರಜೆಗಳೆಲ್ಲ ಕೂಡಿ ಈ ಕೊರೋನಾ ಮಹಾಮಾರಿಯನ್ನು ಹೋಗಲಾಡಿಸಬಹುದು. ನೋಡಬಲ್ಲ ಸ್ನೇಹಿತರೆ, ನಮ್ಮ ಹಳ್ಳಿ ಜನ ಅಂತೂ ಯಾವುದೇ ಭಯ ಇಲ್ಲದೆ ಲಸಿಕೆ ಹಾಕಿಸ್ಕೊಂತಾರಲ್ವಾ? ನಾವು ಇನ್ನೊಂದು ಹೆಜ್ಜೆ ಮುಂದೆ ಇರೋಣ, ಲಸಿಕೆ ಹಾಕಿಸ್ಕೊಳಕ್ ಹೋಗೋಣ. ಎಲೆಕ್ಷನ್ ಅಲ್ಲಿ ವೋಟ್ ಹಾಕೋದು ಮಾತ್ರ ನಮ್ಮ ಕರ್ತವ್ಯ ಅಲ್ಲ, ಲಸಿಕೆ ಹಾಕಿಸ್ಕೊಳ್ಳೋದು ನಮ್ಮ ಕರ್ತವ್ಯ ಆಗಿದೆ. ಲಸಿಕೆ ಹಾಕಿಸ್ಕೊಂಡು ನಾವು ನಮ್ಮವರು ಅವರು ನಮ್ಮ ದೇಶದವರೆಲ್ಲ ಚೆನ್ನಾಗಿರೋಣ. ಬನ್ನಿ, ಲಸಿಕೆ ಹಾಕಿಸ್ಕೊಳಕ್ ಹೋಗೋಣ.